ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಬಿರುಗಾಳಿ ಸಹಿತ ಸುರಿದ ಅಕಾಲಿಕ ಮಳೆಯಿಂದಾಗಿ ತಾಲೂಕಿನ ಹಳ್ಳಿ ಎರಂಡಗಿ ಸೇರಿದಂತೆ ವಿವಿಧೆಡೆ ಬಿರುಗಾಳಿಗೆ ಮಾವಿನಕಾಯಿ ಧರೆಗುರುಳಿ ಅಪಾರ ಪ್ರಮಾಣದಲ್ಲಿ ಹಾನಿಯಾದ ಬಗ್ಗೆ ವರದಿಯಾಗಿದೆ. ತಾಲೂಕಿನ ಹಳ್ಳಿ ಗ್ರಾಮದ ನಾಗಶೆಟ್ಟಿ ಬಿರಾದರ್, ಗೋಪಾಲ್ ರೆಡ್ಡಿ, ಗೋವಿಂದರಾವ್ ಪಾಟೀಲ್, ಗೋವಿಂದ ರೆಡ್ಡಿ, ವಿಶಾಲ್ ಪಾಟೀಲ್, ಪ್ರಮೋದ್ ಪಾಟೀಲ್, ಸುಹಾಸ್ ಪಾಟೀಲ್, ಸಂಜೀವ್ ಪಾಟೀಲ್ ಸೇರಿದಂತೆ ಗ್ರಾಮದ ಅನೇಕ ರೈತರ ಜಮೀನಿನಲ್ಲಿನ ಮಾವಿನಕಾಯಿಗಳಿಗೆ ಗಾಳಿಗೆ ಉದುರಿ ಲಕ್ಷಾಂತರ ರೂಪಾಯಿ ಮಾವು ಹಾನಿಯಾಗಿದೆ ಎಂದು ಹಳ್ಳಿ ಗ್ರಾಮದ ರೈತ ನಾಗಶೆಟ್ಟಿ ಬಿರಾದರ್ ಮಾಹಿತಿ ನೀಡಿದ್ದಾರೆ. ತಾಲೂಕಿನ ಎರಡಂಗಿ ಗ್ರಾಮದ ಮಿಲಿಂದ ಹುಬ್ಬಾರೆ, ಮಂಠಾಳ್ ಗ್ರಾಮದ ಚನ್ನಯ್ಯಸ್ವಾಮಿ, ಕಲ್ಲಯ್ಯಸ್ವಾಮಿ ಅವರ ಮಾವಿನ ತೋಟದಲ್ಲಿ ಮಾವಿನ ಹಣ್ಣುಗಳು ಉದುರಿವೆ. ಅಕಾಲಿಕ ಮಳೆಯಿಂದಾಗಿ ಅಪಾರ ಹಾನಿಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಹಾನಿಗೆ ಸಂಬಂಧಿಸಿದಂತೆ ಸರ್ಕಾರ ಸೂಕ್ತ ಪರಿಹಾರ ಧನ ಕಲ್ಪಿಸಬೇಕೆಂದು ಎರಡಂಗಿಯ ರೈತ ಮಿಲಿಂದ ಹುಬ್ಬಾರೆ ಒತ್ತಾಯಿಸಿದ್ದಾರೆ. ತಾಲೂಕಿನ ರಾಜೇಶ್ವರ್, ಮಂಠಾಳ್ ಹಾಗೂ ಬಸವ ಕಲ್ಯಾಣ ಹೋಬಳಿ ಪ್ರದೇಶದಲ್ಲಿ 130 ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಮಾವಿನ ಬೆಳೆ ಗಿಡಗಳಿದ್ದು, ಮಂಠಾಳ ಹೋಬಳಿ ವ್ಯಾಪ್ತಿಯಲ್ಲಿ 20% ಹಾನಿಯಾದರೆ ಬಸವ ಕಲ್ಯಾಣ ಹಾಗೂ ರಾಜೇಶ್ವರ ವ್ಯಾಪ್ತಿಯಲ್ಲಿ 5% ಮಾವು ಹಾನಿಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಹಾನಿ ಪ್ರಮಾಣ ಪರಿಶೀಲಿಸಲಾಗುತ್ತಿದ್ದು, ಹಾನಿಗೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದು ಎಂದು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಸಂತೋಷ್ ತಾಂಡೂರ್ ತಿಳಿಸಿದ್ದಾರೆ. ಚುನಾವಣೆ ಕರ್ತವ್ಯ ನಿರತ ಕಂಪ್ಯೂಟರ್ ಆಪರೇಟರ್ ಒಬ್ಬರು ಹೃದಯಾಘಾತದಿಂದ ಮೃತಪಟ್ಟ ಘಟನೆ ನಡೆದಿದೆ. ತಾಲೂಕಿನ ಗೌರ ಗ್ರಾಮದ ನಿವಾಸಿ 32 ಪ್ರಕಾಶ್ ಗದಿಗೆಪ್ಪ ಮೃತ ವ್ಯಕ್ತಿ. ಬೇಟ ಬಾಲಕುಂದ ಗ್ರಾಮ ಪಂಚಾಯತ್ನಲ್ಲಿ ಕಂಪ್ಯೂಟರ್ ಡಾಟಾ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರಿಗೆ ಚುನಾವಣೆ ನಿಮಿತ್ತ ಇಲ್ಲಿಯ ಸಹಾಯಕ ಆಯುಕ್ತರ ಕಾರ್ಯಾಲಯದಲ್ಲಿ ಸ್ಥಾಪಿಸಲಾದ ಸುವಿಧಾ ವಿಭಾಗದಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು. ಕರ್ತವ್ಯಕ್ಕೆ ಹಾಜರಾಗುವ ವೇಳೆಯಲ್ಲೇ ಇವರಿಗೆ ಎದೆನೋವು ಕಾಣಿಸಿಕೊಂಡಿದ್ದ ಕಾರಣ ಚಿಕಿತ್ಸೆಗೆಂದು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆಂದು ತಹಸೀಲ್ದಾರ್ ಸಾವಿತ್ರಿ ಶರಣು ಸಲಗರ್ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ನ್ಯಾಯವಾದಿಗಳ ಸಂಘ ಅಥಣಿ ಸರ್ವ ಸದಸ್ಯರು ಶ್ರೀ ಬಿಆರ್ ರಾವ್ ನ್ಯಾಯವಾದಿಗಳು ಅಥಣಿ ಇವರ ಮೇಲೆ ಪಿಎಸ್ಐ ಆರ್ ಅವಟಿ ಅವರು ನ್ಯಾಯಾಲಯದ ಆವರಣದಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಜೀವಕ್ಕೆ ಧಮಕಿ ಹಾಕಿ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇವರಿಗೆ ಮನವಿ ಸಲ್ಲಿಸಲಾಯಿತು. ಮಾನ್ಯ ತಹಸೀಲ್ದಾರಾದ ಕಾರ್ಯಾಲಯ, ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ, ಮಾನ್ಯ ರಾಜ್ಯಪಾಲರು ಬೆಂಗಳೂರು, ನ್ಯಾಯವಾದಿ ಸಂಘದ ಕಾರ್ಯಾಲಯದಲ್ಲಿ 11 ಸಭೆಯನ್ನು ಕರೆಯಲಾಗಿತ್ತು. ಪಿಎಸ್ಐ ಅವಟಿಯವರ ನ್ಯಾಯವಾದಿಗಳಾದ ಶ್ರೀ ಬಿಆರ್ ರಾವ್ ಅವರ ಬಗ್ಗೆ ಸಂಪೂರ್ಣ ವಿವರವನ್ನ ಹಾಗೂ 1 ಪೊಲೀಸ್ ಠಾಣೆಯನ್ನು ನೀಡಿರುತ್ತಾರೆ. ಆದರೆ ಇಲ್ಲಿವರೆಗೂ ಪಿಎಸ್ಐ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಆಗಿರುವುದಿಲ್ಲ ಹಾಗೂ ಈ ಕರ್ತವ್ಯ ನ್ಯಾಯಾಲಯದ ಆವರಣದಲ್ಲೇ ನಡೆಯುತ್ತಿರುತ್ತದೆ. ಈ ವಿಷಯ ಖಂಡಿಸಿ ನ್ಯಾಯವಾದಿಗಳ ಸಂಘ ಎಲ್ಲ ಸದಸ್ಯರು ಪಿಎಸ್ಐ ಅವರ ಮೇಲೆ ಎಫ್ಐಆರ್ ದಾಖಲು ಆಗಬೇಕು, ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಠರಾವು ಸರ್ವಾನುಮತದಿಂದ ಪಾಸ್ ಆಗಿರುತ್ತದೆ. ಈ ಮೇಲಿನ ವಿಷಯ ಗಂಭೀರವಾಗಿದ್ದು ಬಿಆರ್ ರಾವ್ ವಕೀಲರು ಸರಳ ಜೀವಿ, ಇಂಥವರ ಮೇಲೆ ಅದು ಕೂಡ ನ್ಯಾಯಾಲಯದ ಆವರಣದಲ್ಲಿ ಅವರನ್ನ ಕೊಳ್ಳಪಟ್ಟಿ ಹಿಡಿದು ಎಳೆದು ಹಾಗೂ ಅವಾಚ್ಯ ಶಬ್ದಗಳಿಂದ ಬೈದಿರುತ್ತಾರೆ, ಹಲ್ಲೆ ಎಸಗಿದ್ದಾರೆ. ಈ ಕುರಿತು ಸಂಘದ ಸರ್ವಾನುಮತದಿಂದ ಪಿಎಸ್ಐ ಅವರ ಮೇಲೆ ಎಫ್ಐಆರ್ ದಾಖಲಾಗಬೇಕು, ಈ ಕ್ಷಣದಿಂದ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ನಾವೆಲ್ಲರೂ ವಕೀಲರ ಸಂಘದವರು ಇಂದು ಸದಸ್ಯರು ರಸ್ತಾ ರೋಕ್ ಹಾಗೂ ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ಹೊರಗುಳಿದು ಈ ನಿರ್ಣಯ ಕೈಗೊಂಡಿದ್ದೇವೆ. ಈ ರೀತಿ ಹಲ್ಲೆ ರೀತಿ ಆಗಿದ್ದರಿಂದ ಜನಸಾಮಾನ್ಯರ ಪಾಡು ಕೂಡ ಕ್ರಮ ಜರುಗಿಸಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ನ್ಯಾಯವಾದಿ ಸಂಘ ಅಥಣಿ ಅಧ್ಯಕ್ಷರು ಹಾಗೂ ಸದಸ್ಯರು ಪೊಲೀಸ್ ಠಾಣೆಯ ಮುಂದೆ ರಾಜ್ಯ ಹೆದ್ದಾರಿನ ತಡೆದು 3 ಕಾಲ ಧರಣಿಯಲ್ಲಿ ಕುಳಿತುಕೊಂಡು ಪಿಎಸ್ಐ ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾತಿ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಮರಣಾತಿಕ ಹಲ್ಲೆ ಮಾಡಿ ಅವರನ್ನ ಅಪಮಾನ ಮಾಡಿದ್ದು ಇಡೀ ಖಂಡಿಸಬೇಕಾಗಿರ್ತಕ್ಕಂತ ವಿಷಯ. ಇಂತಹ ವಿಷಯವನ್ನ ಅಧಿಕಾರಿಗಳು ಇವತ್ತು ಜವಾಬ್ದಾರಿತನದ ಉತ್ತರಗಳನ್ನ ಕೊಡೋದ್ರ ಮೂಲಕ ಇಲ್ಲಿ ತನಕ ಎಫ್ಐಆರ್ ಮಾಡಿಲ್ಲ. ಅದಕ್ಕೆ ಇಡೀ ವಕೀಲರ ಸಂಘದ ಒಂದು ವಕೀಲರ ಸದಸ್ಯರು ಎಲ್ಲರೂ ಆ ಹಲ್ಲೆ ಮಾಡಿರ್ತಕ್ಕಂತ ಔಟಿ ಪಿಎಸ್ಐ ಅವರನ್ನ ತಕ್ಷಣದಿಂದ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಮತ್ತ ಅವ್ರನ್ನ ಅಮಾನತುಗೊಳಿಸಬೇಕು, ಮತ್ತು ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಅಂತ ಹೇಳಿ ನಮ್ಮ ಎಲ್ಲಾ ವಕೀಲರ ಸಂಘದ ಒಕ್ಕೂರಿನಿಂದ ಹೋರಾಟ ಮಾಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ, ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ, ಭಾರತದ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ 112 ಜನ್ಮ ದಿನಾಚರಣೆಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು.
ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಮಹೇಶ್ ಕಮಠಳ್ಳಿ, ಶ್ರೀ ಆರ್ ಎನ್ ಬಳೆಗಾರ್ ಹಾಗೂ ತಾಲೂಕು ದಂಡಾಧಿಕಾರಿ ಮುಖ್ಯ ಅತಿಥಿಗಳು, ಆರ್ ಎಸ್ ನಗಾರಪ್ಪನವರ್ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯಿತಿಯ ಶ್ರೀರಾಮಗೊಂಡ ಬಸರಗಿ, ಪೊಲೀಸ್ ಉಪ ಅಧೀಕ್ಷಕರು, ಸಿಎಂ ನ್ಯಾಮಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಬಿ ಈರಣ್ಣ, ಮುಖ್ಯಾಧಿಕಾರಿ ಪುರಸಭೆಯ ಬಿಎಸ್ ಯಾದವ ನಾಯಕ್, ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಾರ್ಯದರ್ಶಿ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆ ಸಮಿತಿಯ ನಾಗರಿಕರು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಡವರು ಮಧ್ಯಮ ವರ್ಗದವರಿಗೆ ಉಚಿತ ಆರೋಗ್ಯ ಕಾರ್ಡ್, ವೈಎಸ್ಆರ್ಸಿಪಿ ಘೋಷಣೆ. ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸಲು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ವೈಎಸ್ ಜಗನ್ಮೋಹನ್ ರೆಡ್ಡಿ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಯೋಜನೆಯನ್ನು ಘೋಷಿಸಿದ್ದಾರೆ. ಚಿತ್ತೂರು ಜಿಲ್ಲೆಯ ಕುಪ್ಪಮ್ಮಳ್ಳಿ ಆಯೋಜಿಸಲಾಗಿರುವ ಸಾರ್ವಜನಿಕ ರ್ಯಾಲಿಯೊಂದನ್ನು ಉದ್ದೇಶಿಸಿ ಮಾತನಾಡುವ ವೇಳೆ ಜಗನ್ ಈ ಘೋಷಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಇನ್ನೊಂದು ವಾರದಲ್ಲಿ ಮತದಾನ ನಡೆಯಲಿದ್ದು ಅದಕ್ಕೂ ಮೊದಲು ಈ ಘೋಷಣೆ ಮಾಡಲಾಗಿದೆ. ಆರೋಗ್ಯ ಯೋಜನೆ ಅಡಿಯಲ್ಲಿ ಯಾವುದೇ ವ್ಯಕ್ತಿಯು ವಾರ್ಷಿಕ 5 ಲಕ್ಷ ರೂಪಾಯಿ ವರೆಗಿನ ವೈದ್ಯಕೀಯ ಸೇವೆಗಳನ್ನು ಉಚಿತವಾಗಿ ಪಡೆಯಬಹುದು. ಆರೋಗ್ಯ ಸಿರಿ ವೈಎಸ್ಆರ್ ದೃಷ್ಟಿಕೋನವಾಗಿದ್ದು ಈ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ಗಳು 1,000 ಯಾವುದೇ ವೈದ್ಯಕೀಯ ಖರ್ಚಿಗೆ ಲಭ್ಯವಿರುವುದಿಲ್ಲ. ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಯೋಜನೆ ವೈಯಕ್ತಿಕವಾಗಿ ಜಗನ್ ರೆಡ್ಡಿಯಿಂದ ಮೇಲ್ವಿಚಾರಣೆ ಮಾಡಲಾಗುವುದು ಎನ್ನಲಾಗಿದೆ. ಆಂಧ್ರಪ್ರದೇಶದಲ್ಲಿ 25 ಲೋಕಸಭಾ ಸ್ಥಾನಗಳಿಗೆ ಮತ್ತು 175 ವಿಧಾನಸಭಾ ಸ್ಥಾನಗಳಿಗೆ ಒಟ್ಟಿಗೆ ಚುನಾವಣೆ ನಡೆಯಲಿದೆ. ಮೇ 23 ಫಲಿತಾಂಶಗಳನ್ನು ಘೋಷಿಸಲಾಗುವುದು. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಬಳಿಕ ನಾನು ಬಿಜೆಪಿಗೆ ಸೇರ್ಪಡೆಗೊಳ್ಳುವುದಿಲ್ಲ ಎಂದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುಮಲತಾ ಅಂಬರೀಶ್ ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಮುಸ್ಲಿಂ ಮುಖಂಡರ ಮನೆಗಳಿಗೆ ಭೇಟಿ ನೀಡಿ ಪ್ರಚಾರ ನಡೆಸಿದ ಸುಮಲತಾ ನಂತರ ಸಭೆಯಲ್ಲಿ ಮಾತನಾಡುತ್ತಾ, ನನ್ನ ಮೊದಲ ಆದ್ಯತೆ ಕಾಂಗ್ರೆಸ್ ಆಗಿತ್ತು. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗದ ಕಾರಣ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ಚುನಾವಣೆ ಬಳಿಕ ಬಿಜೆಪಿ ಸೇರುವುದಿಲ್ಲ ಎಂದಿದ್ದಾರೆ. ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ಅಧಿಕೃತ ಬೆಂಬಲ ಘೋಷಿಸಿದೆ. ಇದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಬಳಿಕ ಸುಮಲತಾ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆಂಬ ಊಹಾಪೋಹಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿತ್ತು. ಈ ಮೊದಲು ಕೂಡ ಚುನಾವಣೆಯಲ್ಲಿ ಗೆದ್ದರೆ ಬಿಜೆಪಿ ಸೇರುತ್ತೀರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸುಮಲತಾ, ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡಿ ಜನರಿಗಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ಅಂತೆಯೇ ನನ್ನ ಮುಂದಿನ ರಾಜಕೀಯ ಭವಿಷ್ಯವು ಜನರೇ ತೀರ್ಮಾನಿಸಲಿದ್ದಾರೆ. ನಾನು ಯಾವ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎಂಬುದನ್ನು ಜನರ ಅಭಿಪ್ರಾಯ ಪಡೆದೇ ನಿರ್ಧರಿಸುತ್ತೇನೆ ಎಂದು ಹೇಳಿದ್ದರು.